ಇವರೆಲ್ಲ ಹೊರತಾಗಿ ಗೊತ್ತಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ, ಗೊತ್ತಾಗ್ತದೆ ಅವರಿಗೆ. ವೈರ್ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡು, ಡಿಸ್ಕನೆಕ್ಟ್ ಮಾಡು ವೈರ್ನ. ವೈರ್ ಕಿತ್ ಬಿಡಿ ಬಿಡ್ತಾರಲ್ಲಿ ಕೆಳಗಡೆಗೆ. ಕೆಳಗೆ ಬರುತ್ತಾ? ಹಾಂ ಓಕೆ. ಏ ವೈರ್ ಮಡ್ಚಿಕೊಡು, ಈ ವೈರ್ ಮಡ್ಚಿ ಅವ್ರಿಗೆ ಕೊಡು. ಅದಕ್ಕೆ ಅಲ್ಲಲ್ಲ, ಪ್ಲಗ್ ಬಾಕ್ಸಿನ ತಗೊಳ್ಲಿಕ್ಕೆ ವೈರ್ ಇದೆ ಅಷ್ಟೇ. ಇದು ಅರ್ಥದ ನಿಮಗೆ? ಅತ್ತಗಳಿ ವೆಂಕಟೇಶೋ ಹುಷಾರಿ ಸರ್, ಫಸ್ಟು ಅದೇ ಹೋಗ್ಬಿಡ್ಲಿ, ಇದು ಹೊರಗೆ ಹೋಗ್ಬಿಡ್ಲಿ, ಮೇಲೆ ಬಾಕ್ಸ್ ಮಾತ್ರ ಒಳಗೆ ಹೋಗ್ಲಿ, ಮೇಲೆ ಬಾಕ್ಸ್ ಎತ್ಕೊಳ್ಳಿ. ಹಾಂ ಅದು ಅದು ಹೋಗ್ಲಿ, ಹೋಗಿ ಈ ಕಡೆ ಬನ್ನಿ ನೀವು. ಗೇಟ್ ಫುಲ್ ಓಪನ್ ಮಾಡಿ. ಹಾಂ ಸರ್ ನಿಧಾನ ಗ್ಲಾಸು ಅಣ್ಣ, ಹಿಂಗೆ ಹಿಂಗೆ ಬ್ರದರ್ ಹಿಂಗೆ ತಿರುಗಿಸಿ. ಹಾಂ ತಿರುಗಿಸಿ. ಎಂಬತ್ತು ಸಾವಿರ ಸ್ಯಾಲ್ರಿ ತಗೊಳಂತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಅನಾಥಾಶ್ರಮದಲ್ಲಿ ಸಾಯ್ತಾನೆ ಅಂದರೆ ಛ. ಎಲ್ಲರೂ ನೋಡಿದ್ರಾ? ಎಲ್ಲರೂ ನೋಡಿದ್ರಾ? ಮಾಡ್ತಾರೆ ಫ್ರೆಂಡ್ ಸರ್ಕಲ್ ಅಲ್ಲಿ. ಅಣ್ಣ 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 ಒಂದು ನಿಮಿಷ ಅಣ್ಣ, ಬಾಡಿ ಎತ್ತಿಲಿಡು, ಬಾಡಿ ಎತ್ತಿಲಿಡಿ, ಆ ಬಾಕ್ಸ್ ತಗೋಗಿ ಅಲ್ಲಿ ಇಟ್ಬಿಟ್ಟು ಬಾಕ್ಸನ್ನ ಅಲ್ಲಿ ಜೋಡಿಸಿದ ಮೇಲೆ ಈ ಬಾಡಿ ತಗೋಬಿಡಣ. ಹಾಂ ಅದಕ್ಕೆ ಬಾಡಿ ಇಡಿ, ಎತ್ತಿಡಿ, ಇಲ್ಲಿ ಇಡಿ. ಹಾಂ ಬಾಡಿ ಬಾಕ್ಸ್ ಎರಡು ಒಟ್ಟಿಗೆ ಹೋಗೋಕ್ಕಾಗಲ್ಲ. ಕೆಳಗಿಟ್ಬಿಡಿ ಹಂಗೆ ಅಣ್ಣ, ಕೆಳಗಿಟ್ಬಿಡಿ ಹಂಗೆ. ಅವರ ತಾಯಿ ಅಮ್ಮ, ಅಮ್ಮ ಕಾಪಿ ಕಾಪಿ ಕುಡಿದ್ರಾ? ಕಾಪಿ ಕುಡಿದ್ರಾ? ತಿಳಿಸಿ ತಿಳಿಸಿ. ಏನಾಗಲ್ಲ ಏನಾಗಲ್ಲ ಅಮ್ಮ, ನಿಂಗೊಂದು ಬೇಕಾ ಮೊಬೈಲು? ಏನು ಮಾಡ್ತೀಯಾ ಅಮ್ಮ? ಹಲೋ ಸರ್ ಹೇಳಿ ಸರ್, ಹೇಳಿ ಕಸನ್ ತಮ್ಮನಿ. ಸರ್ ಏನಿಲ್ಲ, ಅವರು ಮನೆಯಲ್ಲಿ 3 ತಿಂಗಳ ಕಾಲ ಒಬ್ಬಂಟಿಯಾಗಿ ಇರ್ತಾರೆ ತಾಯಿಯ ಜೊತೆಗೆ, ಹೊರಗೆ ಬರಲ್ಲ, ಮನೆಯೆಲ್ಲ ಫುಲ್ ಗಲೀಜಾಗಿದ್ದಾಗಿರುತ್ತೆ, ಊಟ ಮಾಡಿರಲ್ಲ, ಕುಡ್ತಕ್ಕೆ ದಾಸನರಾಗಿರ್ತಾರೆ. ಅವ್ರನ್ನ ನಾವು ಕರ್ಕೊಂಬಂದಿರ್ತೀವಿ, ಕರ್ಕೊಂಬಂದು ಆ ತಾಯಿನ ಅವರು ಇಲ್ಲಿಟ್ಟಿರ್ತೀವಿ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಅವರು ತೀರೋಗ್ತಾರಷ್ಟೆ. ಸರ್ ಒಂದೇ ನಿಮಿಷ ಮುಖ ತೋರಿಸ್ಬೇಕಂತೆ ನಮ್ಮವ್ರಿಗೆ ಸರ್. ಹೇಳು. ಹಾಂ ಹಾಂ ಹಾಂ
ಹೋಗಿ ಬ್ರದರ್ ನೀವು ಪಾಪ ಇದು ಪಿನ ಎಲ್ಲ ಹಾಕಿ ಕ್ಲೀನ್ ಮಾಡಿ ಅವೈದ ತಮ್ಮನೆ ಕ್ಲೀನ್ ಮಾಡಪ್ಪ ಎಲ್ಲ ಕ್ಲೀನ್ ಮಾಡಿ ಫಸ್ಟ್ ಅಣ್ಣ ಅಕ್ಕ ಏನಾಗಲ್ಲ ಬಿಡಿ ಎರಡು ಕಡೆ ಯಾವ ಬೇಕಾದ್ರೆ ಇಟ್ಬಿಡೋದು ಅಣ್ಣ ಅಷ್ಟೇ ಆ ವೈರು ಅಣ್ಣ ಈ ವೈರು ಹಾ ಅದು ಗೊತ್ತಲ್ವ ಅಕ್ಕೆ ಬೇಕಾದ್ರೆ ಹಂಗೇನಾದ್ರು ಇದ್ರೆ ನಾನು ಕಾಲ್ ಮಾಡಿ ನಾನು ಹೇಳ್ತೀನಿ ಅದು ಕೆಳಗಡೆಯಿಂದ ಮೇಲ್ಗಡೆ ಬರಬೇಕು ಸರ್ ನೀವು ಮುಂದೋಗಿ ಸರ್ ನೀವು ಮುಂದೋಗಿ ಫ್ರೆಂಟಿಗೆ ಅಂತ ಹೋಗಿ ಇವ್ರನ್ನ ಈಗ ಪಾಪ ಅವರ ತಾಯಿ ಇಲ್ಲೇ ಇದ್ದಾರೆ ಆ ತಾಯಿಗೆ ಏನು ಗೊತ್ತಾಗ್ತಾ ಇಲ್ಲ ಪಾಪ ಬಂದು ಕರ್ಕ ಹೋದ್ರು ಹೋಗ್ತಾರೋ ಇಲ್ವೋ ಇಲ್ಲ ಅದೇ ಗೊತ್ತಾಗ್ತಾ ಇಲ್ಲ ತಾಯಿ ಗೊತ್ತಾಯ್ತೋ ಇಲ್ಲ ಗೊತ್ತಿಲ್ಲ ಪಾಪ ತಗ ಎರಡು ಮೊಬೈಲ್ ಅಲ್ಲ ತಗ ಮಾತಾಡು ಯಾರಿಗೆ ಮಾತಾಡ್ತೀರಾ ಯಾರಿಗೆ ಮಾತಾಡ್ತೀರಾ ಮತ್ತೆ ಯಾವಾಗ ಮಾತಾಡ್ತೀರಾ ಯಾವಾಗ ಮಾತಾಡ್ತೀರಾ ಒಳ್ಳೇದಲ್ವಾ ಎಂತ ಮನೆಗೆ ಹೋಗಲ್ಲ ನೀವು ಮನೆಗೆ ಹೋಗಲ್ಲ ಅಮ್ಮ ಅಜೀಶ್ ಮನೆಗೆ ಹೋದ್ರು ನೀವು ಹೌದಾ ಅಯ್ಯೋ ಗೊತ್ತಾಯ್ತಾ ಇವ ಅಮ್ಮಗೆ ಏನಮ್ಮ ಅದು ಅರ್ಶನ ಇದ್ದೀರಾ ಹೋಗಲಿ ಪಾಪ ಹೇಳೋದು ಬೇಡ ಅನ್ಸುತ್ತೆ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿದ್ರೆ ಏನು ಆಗ್ತಾರಲ್ಲ ಊಟ ಮಾಡ್ದೇ ಅಜೀಶ್ ಕೊಡಿ ಫೋನ್ ಬಂತು ಫೋನ್ ಬಂತು ಮತ್ತೆ ಮಾತಾಡ್ತೀನಿ ಅಂದ್ರೆ ಮಾತಾಡಿ ನೀವೇ ತಾನೇ ಹೇಳಿದ್ದು ಎರಡು ಮೊಬೈಲ್ ಯಾಕೆ ಒಂದು ಕೊಡು ಅಂತ ನೀವೇ ತಾನೇ ಹೇಳಿದ್ದು ಎರಡು ಮೊಬೈಲ್ ಯಾಕೆ ಒಂದು ಕೊಡು ಅಂತ ಅಮ್ಮ ಇಷ್ಟ ಇಲ್ವಾ ನಿಮ್ದು ಮೊಬೈಲ್ ಇತ್ತಲ್ಲ ಇಲ್ಲ ಅಜೀಶ್ ಅಯ್ಯೋ ಇಲ್ಲ ಹಿರೇ ಮಠಪತಿ ಅವರೇ ಈಗ ಅವರ ಬಂಧುಗಳು ಬಂದು ಈಗ ಪಾಪ ಅವರ ಸ್ನೇಹಿತರು ಬಂದು ತಗೋಗಿದ್ದಾರೆ ಬಾಡಿನ ನೋಡೋಣ ಅಮ್ಮ ಬೈತಾರ ಯಾರು ಮೊಬೈಲ್ ಯೂಸ್ ಮಾಡಿದ್ರೆ ಬೈತಾರ ನೀವು ಎಷ್ಟು ಓದಿದ್ದೀರಮ್ಮ ನೀವು ಹೌದಾ ಪಿಳ್ಳೈ ಸರು ಅಜೀಶ್
ಬಿ ಎ ಇಂಥ ಪರಿಸ್ಥಿತಿ ಯಾರಿಗೂ ಬರಬೇಡಪ್ಪ ನೋಡಿ. ಗಣೇಶ್ ಸರ್ ಏನ್ರಿ ಪರಿಸ್ಥಿತಿ ಇದು? ಬಿ ಎ ತನಕ ಓದಿಸಿದ್ರೆ ಏನ್ರಿ ಯೂಸ್ ಆಯ್ತು? ಅಲ್ಲ ಬಂದು ಬೆಳಗ್ಗೆಲ್ಲ ಬಂದು ನೋಡಿದ್ರೆ ಅವ್ರು ಯಾಕೆ ಇದಾಗ್ತಾ ಇದ್ರು? ಅಷ್ಟೇ ಬಂದು ಬೆಳಗ್ಗೆ ಇಷ್ಟೇ. ಏನಾದರೂ ಇದ್ರೆ ಮಾತ್ರ ಜೀವನ, ಏನು ಇಲ್ಲ ಅಂದರೆ ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಆಗುತ್ತೆ. ಬಸವರಾಜ್ ಅರ್ಥ ಆಯ್ತಾ? ಹೌದು. ಏನಾರು ಇದ್ರೆ ಬರ್ತಾರೆ, ಇಲ್ಲ ಅಂದರೆ ಅದು ಸ್ನೇಹಿತರಿದ್ದಕ್ಕೆ ಬಂದು ಬಾಡಿ ತಗೋದ್ರು, ಇಲ್ಲ ಅಂದರೆ ಅನಾಥ ಶವ. ಏ ಇಲ್ಲ ಸರ್, ಅವನು ಊಟ ಮಾಡಿಬಿಡಿದ್ರೆ ಕವರ್ ಆಗಿರೋ ಊಟ ಊಟ ಎಲ್ಲಿ ಸೇರುತ್ತೆ ಅವನಿಗೆ? ಮತ್ತೆ ಅಲ್ಲ, ಕಳ್ಳು ಕಟ್ಟಿದ ಲಾಯರ್ನೇ ರೆಡಿ ಮಾಡಿದ್ವಿ ನಾವು. ಲಾಯರ್ ಹೆಂಗಿದೆ ಲಾಯರ್? ಅವ್ ಸೇಮ್, ಬಟ್ ಇವನು ಇಲ್ಲಿ ಬಂದಾಗಾದ್ರೆ ಊಟ ಮಾಡ್ದ? ಇಲ್ಲ, ಬರೀ ಒರಸಿಸ್ ಒರಸಿಸ್ ಅಂದರೆ ಮತ್ತೆ ಅಷ್ಟೇ. ಎಲ್ಲರಿಗೂ ಧನ್ಯವಾದಗಳು. ಅವ್ರ ಆಯಾಸ ಮುಗಿತು. ಧನ್ಯವಾದಗಳು. ದಯವಿಟ್ಟು ಯಾರೇ ಆಗಲಿ ಕುಡಿಯೋದು ಕಲಿಬೇಡಿ, ನೋಡಿ ಈ ಥರ ಆಗುತ್ತೆ.